ತಿಂಡಿ ತಿನ್ಕೊಂಡು ಹೋಗು, ಹಂಗೆ ಹೊರಟಿಯಲ್ಲ. ಗುಡ್ಡದ ಹತ್ರ ಲೈನ್ ಹಾಳಾಗಿದೆಯಂತೆ, ಬಂದ್ ತಿಂತೀನಮ್ಮ. ಏನ್ ಕೆಲ್ಸನೋ ಏನೋ, ತಿಂಡಿ ತಿನ್ನೋಕು ಪುರ್ಸೋತಿಲ್ಲ ನನ್ ಮಗಂಗೆ. ಸರಿ ಹೋಗ್ಬಾ. ಓ ಅದೇ ಗುಡ್ಡದ ತುದಿ ಹೋಗ್ಬೇಕು ನಾವೀಗ. ಗುಡ್ಡದ ಮೇಲೆಲ್ಲ ಲೈನ್ ಹೇಳ್ಕೊಂಡು ಹೋಗೋರಲ್ಲ ಗುರು, ಸಾವು ನಮ್ಮ ಜೀವ ತಿಂತಾರೆ. ಹಲೋ 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 ಹೇಳಿ ಅಣ್ಣ. ಹಲೋ ಅಣ್ಣ, ಕರೆಂಟ್ ಹೇಳ್ರಿ, ಕರೆಂಟ್ ಎಷ್ಟೊತ್ತಿಗೆ ಕೊಡ್ತೀರಿ ಇವತ್ತು? ಇಲ್ಲ ಅಣ್ಣ, ಲೈನ್ ಸ್ವಲ್ಪ ಫಾಲ್ಟ್ ಇದೆ, ಫ್ಯೂಸ್ ತೆಗ್ದಿದ್ದೀವಿ, ಕರೆಂಟ್ ಕೊಡಲ್ಲ ಈಗ. ನಿನ್ನೆ ಇದೇ ಕತೆ ಹೇಳಿದ್ರಿ, ಇವತ್ತು ಅದೇ ಕತೆ ಹೇಳ್ತಿದ್ದೀರಾ, ಏನಾದ್ರೆ ಸರಿ ಹೇಳಿ, ಕರೆಂಟ್ ಎಷ್ಟೊತ್ತಿಗೆ ಕೊಡ್ತೀರಿ ಇವತ್ತು? ಅದೇನ್ ಜೀವ ತಿಂತಾರ್ರಿ ಈ ಜನ, ಇಲ್ಲಿಷ್ಟು ಕಷ್ಟ ಉಂಟು, ಅದೇನ್ ಬೇಕಾರಾಗ್ಲಿ, ಇವ್ರಿಗೆ ಮಾತ್ರ ಕರೆಂಟ್ ಬೇಕು. ಸಾಯ್ರಿ ಹೋಗೋಣ ಬರ್ರಿ. ಇನ್ನಾಗಲ್ಲ ಗುರು, ಇಲ್ಲೇ ಕೂರೋಣ. ಮಳೆಗಾಲ ಬಂದರೆ ಅಲ್ಲಿ ಮರ ಬಿತ್ತು, ಇಲ್ಲಿ ಕಂಬ ಹೊಗ್ಸು ಅಂತ ಕೆಲಸ, ಬೇಸ್ಗೆಲಿ ಈ ಕರ್ಮ. ಥು, ಯಾಕಾರು ಈ ಕೆಲ್ಸಕ್ಕೆ ಸೇರಿದೆ ಅನಿಸ್ತಿದೆ ಗುರು. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತೀಯಾ, ಗೌರ್ಮೆಂಟ್ ಕೆಲಸ ಕಣೋ, ಒಂದೆರಡು ವರ್ಷ ಇದರಲ್ಲೇ ಕಷ್ಟಪಟ್ಬಿಟ್ರೆ ಆರಾಮಾಗಿ ಮುಂದೋಗ್ಬೋದು. ನಿಂಗೇನು ಹೇಳು ಗುರು, ಗೌರ್ಮೆಂಟ್ ಕೆಲಸ ಅಂಥೇಳಿ ಮಾವ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ನಿಂಗೂ ಅವಳಂದ್ರೆ ಪ್ರಪಂಚ. ಅದು ಹೌದು, ಇನ್ನೊಂದು ಎರಡು ವರ್ಷ ಅವಳು ಎಜುಕೇಷನ್ ಮುಗಿಬೇಕಷ್ಟೇ, ಮುಗಿತಾ ಇದ್ದಂಗೆ ತಾಳಿ ಕಟ್ಬಿಡದೆ. ಮದುವೆ ಕತೆ ಹಂಗಿರಲಿ, ಯಾವ ಕಂಬದಲ್ಲಿ ಗ್ರೌಂಡಿಂಗ್ ಆಗಿದೆ ಅಂತ ಗೊತ್ತಿಲ್ಲ, ಹುಷಾರಾಗಿ ಚೆಕ್ ಮಾಡಬೇಕು. ಬಾ ಹೋಗೋಣ. ಏನ್ ದರಿದ್ರ ಬಿಸಿಲು ರೀ ಇದು. ಅತ್ತೆ ಅತ್ತೆ ಅಂತ ಬಂದ್ವಿ. ಏನ್ ಸಖದ ಕಾಣಿಸ್ತಾ ಇದ್ದೀರಿ ನಮ್ ತೀರ್ಥಳ್ಳಿ. ಇಲ್ಲಿಂದ ಅಲ್ಲಿಂದ ಇಲ್ಲಿ ತನಕ ಹತ್ಕೊಂಬಂದಿದ್ದಕ್ಕೂ ಸಾರ್ಥಕ ಅನಿಸ್ತಿದೆ. ಮಗ ಎಲ್ಲೋ ಕರೆಂಟು. ಥೋ, ಈ ಕೆ ಬಿ ಅವ್ರು ನಂಬ್ಕೊಂಡು ಕೂತ್ರೆ ಆಗಲ್ಲ ಕಣೋ, ಹೆಂಗೂ ನಾವು ಇಲ್ಲೇ ಇದ್ದೀವಿ. ಹೌದು ಮಗ, ಹೋಗಿ ಫೀಸ್ ಹಾಕ್ಬಿಡೋಣ, ನಡ್ಕೊಂಡು ಹಾಕೋಣ. ಬಾ ಸಾಲಿ, ಅದೇನೋ ಹಾಕೋಣ. ಇದೇ ಕಮ್ಮನ ಗುರು, ಇದೇ ಅನ್ಸುತ್ತೆ. ಗ್ಲೌಸ್ ಎಲ್ಲ, ಗ್ಲೌಸಾ? ಅಲ್ಲಿಂದ ಇಲ್ಲಿ ತನಕ ಹತ್ಕೊಂಬಂದಿರೋದೇ ಹೆಚ್ಚು, ಇನ್ನು ನಾವನ್ನೆಲ್ಲ ತರಕ್ಕಾಗುತ್ತಾ? ಎಲ್ಲಿಂದ ಬರ್ತಿರೋ ನೀವೆಲ್ಲ? ಗ್ಲೌಸ್ ಇಲ್ಲ, ಶೂ ಇಲ್ಲ, ಸೇಫ್ಟಿ ಮೆಜರ್ಮೆಂಟ್ ಇಲ್ಲ, ಇರೋ ಒಂದು ಚಾಕಿ ಬರ್ತದೆ. ಸಿರಾ 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 ಸಿರಾ, ಅಯ್ಯೋ ಸಿರಾ. ಇವತ್ತಿಗೆ ಈ ಘಟನೆ ನಡೆದು ಒಂದು ವರ್ಷ ಆಯ್ತು. ಈ ರೀತಿ ಘಟನೆಗಳನ್ನು ನಡಿಬಾರ್ದಂತಾನೆ ನಮ್ಮ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸೇಫ್ಟಿ ಮೆಜರ್ಮೆಂಟ್ ಅನ್ನೋ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ನಾನು ಈಗ ಅದೇ ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ. ಹಾಂ, ನೆನಪಿರಲಿ, ನೀವು ಕಾರ್ಮಿಕರಾಗಿದ್ದಲ್ಲಿ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಿದ್ರೆ
ನೀವು ನಿಮ್ಮ ಸೇಫ್ಟಿ ಮೆಜರ್ಮೆಂಟ್ಗಳನ್ನ ತಿಳ್ಕೊಂಡು ಆ ಕೆಲಸವನ್ನು ಸ್ಟಾರ್ಟ್ ಮಾಡಿ. ಶುಭವಾಗಲಿ.